ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ವಿಜಯ್ ಸರ್ಗೆ ಮತ್ತು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಒಂದು ನಂಬಿಕೆ ಇಟ್ಟು ಸಿರಿ ಅನ್ನೋ ಪಾತ್ರ, ಯಾಕಂದರೆ ತುಂಬ ಚೇಂಜಸ್ ಇತ್ತು ನನ್ನ ಹಿಂದೆ ಮಾಡಿದ ಸಿನಿಮಾಕ್ಕೂ ಮತ್ತು ಸಿರಿ ಅನ್ನೋ ಪಾತ್ರಕ್ಕೂ. ಸೊ ಅವ್ರ ನಂಬಿಕೆ ಇಟ್ಟು ಆ ಚೇಂಜ್ ಓವರ್ ತೊಗೊಂಡು ಅವಳು ಮಾಡ್ತಾಳೆ ಅಂತ ನಂಬಿಕೆ ಇಟ್ಟು ಸಿರಿ ಅನ್ನೋ ಪಾತ್ರ ನಾನು ಕೊಟ್ಟಿದ್ದಕ್ಕೆ. ಆ್ಯಂಡ್ ಯಾವಾಗಲೂ ನಾವು ಒಂದು ಸಿನಿಮಾ ಮಾಡೋದೇ ಪ್ರೇಕ್ಷಕರು ನೋಡಲಿ, ಇಷ್ಟಪಡಲಿ, ನಾವೊಂಥರ ಪೀಪಲ್ ಪ್ಲೀಸಿಂಗ್ ಕೆರಿಯರಲ್ಲೇ ಇರೋದು. ಯಾಕಂದರೆ ನಮ್ಗೆ ಅವ್ರು ಬಂದು ವಾಪಸ್ ಹೇಳಿದಾಗಿಲ್ಲ ನಮ್ಗೆ ನಿಮ್ಮ ಸಿನಿಮಾ ಇಷ್ಟ ಆಯಿತು ಅಂತ ಹೇಳಿದಾಗ ಅವಾಗ ಒಂದು ಸಿಗೋದೊಂದು ಕಾನ್ಫಿಡೆನ್ಸು, ಮೋಟಿವೇಶನ್ನು, ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ. ಆ್ಯಂಡ್ ಇವತ್ತು ಸಾಕಷ್ಟು ಜನ ಫ್ಯಾಮಿಲೀಸ್ ಹೋಗಿ ಸಿನಿಮಾ ನೋಡಿ, ಆ್ಯಂಡ್ ಅದಕ್ಕೆ ಮೀಡಿಯಮ್ ಆಗಿ ಇವತ್ತು ನೀವೆಲ್ಲ ಮೀಡಿಯಾದವರದ್ದೀರ, ನಿಮ್ಮ ಇಂಟರ್ವ್ಯೂಸ್ ನೋಡಿ ಸಾಕಷ್ಟು ಜನ ಥಿಯೇಟ್ರಿಗೆ ಹೋಗಿರ್ತಾರೆ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಪ್ರತಿಯೊಂದು ಆಡಿಯನ್ಸ್ಗೂ ಅಷ್ಟೇ, ಸಾಕಷ್ಟು ಜನ ಎರಡು ಸತಿ ನೋಡಿದ್ದೀವಿ, ಮೂರು ಸತಿ ನೋಡಿದ್ವಿ ಸಿನಿಮಾ ಅಂತಾರೆ. ಇವತ್ತು ಕೂಡ ಆಚೆ ಹೋದಾಗ ಅಲ್ಲೂ ಹೇಳೋದಿಲ್ಲ ಮೇಡಮ್, ನಮ್ಮ ಇಡೀ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಅಂತ. ಸೊ ಅದನ್ನು ಕೇಳಿದಾಗ ಯಾವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾವುದೇ ಸಿನಿಮಾ ಮಾಡಿದಾಗ ಅದಕ್ಕೆ ಒಂದು ಗೆಲುವು ಅಂತ ಸಿಕ್ಕಿದಾಗ ಪ್ರತಿಯೊಂದು ಸಿನಿಮಾದಲ್ಲಿ ಮಾಡಿರೋರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಬರೀ ನಮ್ಮಿಂದ ಬರೀ ಕಲಾವಿದ್ರಿಂದ ಸಿನಿಮಾ ಆಗಲ್ಲ. ಯಾಕಂದರೆ ಅಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಂದು, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಅಲ್ಲಿ ತೆರೆ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ. ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಲೈಟ್ ಅವ್ರು ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು. ಸೊ ಅವ್ರದ್ದು ಫಸ್ಟು ಅವ್ರ ಎಫರ್ಟ್ಸ್ ಜಾಸ್ತಿ ಇರುತ್ತೆ ಅವ್ರ ತೆರೆ ಹಿಂದೆ ಇದ್ರೂ. ಸೊ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಸರ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅವ್ರ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ಸ್. ಆ್ಯಂಡ್ ಇವತ್ತು ಸಿನಿಮಾನ ಇಷ್ಟಪಟ್ಟು ನೀವೆಲ್ಲರೂ ಖುಷಿಯಿಂದ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡೋದೇ ಒಂದು ದೊಡ್ಡ ಖುಷಿ. ಆ್ಯಂಡ್ ಯುವ ರಾಜ್ಕುಮಾರ್ ಅವ್ರ ಫಸ್ಟ್ ಸಿನಿಮಾ, ಯಾವಾಗಲೂ ಮುಂಚೆನೂ ಹೇಳ್ತಾ ಇದೆ, ಇವಾಗಲೂ ಹೇಳಿದೆ, ಅದು ಅವ್ರ ಫಸ್ಟ್ ಸಿನಿಮಾ ಥರ ಅನಿಸೋದೇ ಇಲ್ಲ. ಯಾಕಂದರೆ ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ತುಂಬ ಮಿಸ್ಟೇಕ್ಸ್ ಇತ್ತು, ತುಂಬ ಕಲಿಯೋದಿತ್ತು. ಇವರು ಆಗಲೇ ಒಂದು ಅಂದರೆ ಅವ್ರು ಮೂರು ನಾಲ್ಕು ಸಿನಿಮಾ ಮಾಡಿ ಬಂದು ಇವಾಗ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ರು. ಆ್ಯಂಡ್ ಅವ್ರು ಮುಂದೆ ಮಾಡೋಂಥ ಎಲ್ಲ ಸಿನಿಮಾ ಅವ್ರ ಕರಿಯರ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಯಾಕಂದರೆ ಇವಾಗ ಜನರು ಅಷ್ಟು ಚೆನ್ನಾಗಿ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅಚ್ಯುತ್ ಸರ್ ಜೊತೆ ಒಂದು ಸೀನು ಇಲ್ಲ ಈ ಸಿನಿಮಾದಲ್ಲಿ, ಬಟ್ ಅಂದರೆ ಅಚ್ಯುತ್ ಸರ್ ಜೊತೆ ಶೂಟಿಂಗ್ ಟೈಮಲ್ಲಿ ಯಾವಾಗ್ಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ. ಅವ್ರು ಯಾವಾಗಲೂ ನಗ್ನತ್ತ ಕಾಲು ಇಟ್ಕೊಂಡಿರ್ತಾರೆ. ಸೊ ಅದು ತುಂಬ ಖುಷಿ. ಸುಧಾರಾಣಿ ಮ್ಯಾಮ್ ಅವ್ರ ಜೊತೆ ಮುಂಚೆನೂ ಮಾಡಿಲ್ಲ, ಬಟ್ ಈ ಸಿನಿಮಾದಲ್ಲಿ ಅಗೇನ್ ಆಫ್ ದ ಸ್ಕ್ರೀನ್ ಅಷ್ಟೇ ನಾನು ಅವ್ರನ್ನ ಭೇಟಿ ಆಗಿದ್ದು. ಬಟ್ ಇನ್ನೊಂದು ಅಜನೀಶ್ ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಇನ್ನೊಂದು ಬ್ಯೂಟಿಫುಲ್ ಅಂದಂಥ ಒಂದು ಹಾಡು ಆ್ಯಂಡ್ ಪ್ರಮೋದ್ ಮರವಂತೆ ಅವ್ರು ಮತ್ತೆ ಅದಕ್ಕೆ ಲಿರಿಕ್ಸ್ ಬರ್ದಿದ್ದು ಕವಿತೆ ಕವಿತೆ ಅಂತ. ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ಸಾಕಷ್ಟು ಜನ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿದ್ಮೇಲೆ ಇಡೀ, ಯಾಕಂದರೆ ಬರೀ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು. ಸೊ ಕಂಪ್ಲೀಟ್ ವಿಡಿಯೋ ಸಾಂಗ್ನ ಅವ್ರ ಸಿನಿಮಾ ಥಿಯೇಟ್ರಲ್ಲಿ ನೋಡಾದ್ಮೇಲೆ ಸಾಕಷ್ಟು ಜನ ಬಂದು ಹೇಳಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಥ್ಯಾಂಕ್ಸ್ ಶ್ರೀಶ ಅವ್ರಿಗೆ ಹೇಳಬೇಕು, ಯಾಕಂದರೆ ಆ ಪಿಕ್ಚರೈಸೇಷನ್ ಇರ್ಬೋದು, ಲೇ ಲದಾಖ್ನ ಆಂಬಿಯನ್ಸ್ ಇಟ್ಕೊಂಡು ತೋರಿಸಿದ ರೀತಿ ಆಗ್ಬೋದು, ಆ್ಯಂಡ್ ಮೋಹನ್ ಮಾಸ್ಟರಿ, ಯಾಕಂದರೆ ಅವ್ರು ಕೊರಿಯೋಗ್ರಫಿ ಮಾಡಿದ್ದು. ಆ್ಯಂಡ್ ಏನೇ ಎಷ್ಟೇ ನಾವು ಸಿನಿಮಾ ಬಗ್ಗೆ ಮಾತಾಡಿದಾಗ ಇಮೋಷನ್, ಫಾದರ್ ಸೆಂಟಿಮೆಂಟ್, ನನಗೆ ಐ ಥಿಂಕ್ ದ ಬೆಸ್ಟ್ ಸಿನಿಮಾ ಬಗ್ಗೆ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ದು ನನ್ನ ತಂದೆಯಿಂದ. ಅವ್ರು ಹೇಳಿದ್ರು ನಾನು ಸಾಕಷ್ಟು ಜನ ರೌಡಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎನ್ಕೌಂಟ್ರ್ ಮಾಡಿದ್ದೀನಿ, ಅವಾಗಲೂ ಅದು ಅಳು ಬಂದಿರಲಿಲ್ಲ, ಬಟ್ ಸಿನಿಮಾನ ನೋಡ್ಕೊಂಡು ಸೆಕೆಂಡ್ ಹಾಫ್ ಬಂದ ಆದಮೇಲೆ ಅದೊಂದು ಏನು ಎಮೋಷ್ನಲ್ ಒಂದು ತಂದೆ ಕನೆಕ್ಷನ್ ಇತ್ತು. ನನಗೆ ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡಿ ಕಣ್ಣಲ್ಲಿ ನೀರು ಬಂದಿದ್ದಂದರೆ ಈ ಸಿನಿಮಾದಲ್ಲೇ ಅಂತ. ಸೊ ಅದು ತುಂಬ ಖುಷಿ ಆಯಿತು ನನ್ನ ತಂದೆ ಅದು ಅವ್ರು ಕೇಳಿ. ಸೊ ಯುವರಾಜ್ಕುಮಾರ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್, ನೀವು ಸಿನಿಮಾ ಗೆಲ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್, ಆ್ಯಂಡ್ ಅವ್ರ ಇಡೀ ಫ್ಯಾಮಿಲಿಯವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಆ್ಯಂಡ್ ನನ್ನ ತಂದೆ ತಾಯಿ ನನ್ನ ತಂಗಿ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾವು ಮಾಡೋ ಸಿನಿಮಾನೆಲ್ಲ ನೀವು ಇಷ್ಟಪಟ್ಟಿದ್ದೀರ ಫಸ್ಟ್ ಸಿನಿಮಾಯಿಂದನೂ, ನಾನು ಹೇಗಿದ್ರು ಹಾಗೆ ಆಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮೀಡಿಯಾದವರು. ಸೊ ನಿಮ್ಮೆಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು ಅಂದರೆ ಆನಂದ್ ಅವರು, ಯಾಕಂದರೆ ಪ್ರತಿದಿನ ಶೂಟಿಂಗಲ್ಲಿ ಪ್ರತಿಯೊಬ್ಬರೂ ಖುಷಿ ಖುಷಿಯಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರವರು. ಸೊ ಆನಂದ್ ಅವ್ರಿಗೆ ಥ್ಯಾಂಕ್ಸ್, ಯಾಕಂದರೆ ಅಂದರೆ ಯಾವಾಗಲೂ ನಗು ನಕ್ಕೊಂಡು ಅವರು ನಕ್ಕೊಂಡು ಬೇರೆಯವರು ನಗಿಸ್ಕೊಂಡು ತುಂಬ ಖುಷಿಯಿಂದ ನೋಡ್ಕೊಂಡು. ನಮಸ್ಕಾರ.
ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಸರ್, ಯುವ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೊಂಬಾಳೆ ಸಂಸ್ಥೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡಿಸಿದ್ದೀರಾ ಯುವ ಸರ್ಗೆ, ನನಗೂ ತುಂಬ ಖುಷಿಯಾಯಿತು. ಸಿನಿಮಾ ನೋಡಿ ಎಲ್ಲ ವರ್ಗದ ಪ್ರೇಕ್ಷಕರನ್ನು ಮೆಚ್ಚಿಸುವಂಥ ಸಿನಿಮಾ ಕೊಟ್ಟಿದ್ದಾರೆ ಸಂತೋಷ್ ಸರು. ಆ್ಯಂಡ್ ಎಸ್ಪೆಷಲಿ ಸೆಕೆಂಡ್ ಹಾಫು ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿ ಮಾಡಿದ್ದೀರ ಯುವ ಸರ್, ಭಾಳ ಖುಷಿಯಾಯಿತು. ಆ್ಯಂಡ್ 3 ತಿಂಗಳು ಏನು ಸಂಕಷ್ಟದಲ್ಲಿತ್ತು ಚಿತ್ರಮಂದಿರಗಳು ಚಿತ್ರರಂಗ, ಯುವ ಸಿನಿಮಾದ ಮೂಲಕ ಒಂದು ಹೊಸ ಭರವಸೆ ಇಡೀ ಬೇರೆ ಬೇರೆ ಸಿನಿಮಾಗಳಿಗೆ ರಿಲೀಸ್ ಮಾಡೋಕ್ಕೆಲ್ಲ, ಆ ನಿಟ್ಟಿನಲ್ಲಿ ಹೊಂಬಾಳೆ ಸಂಸ್ಥೆಗೆ ಆ್ಯಂಡ್ ಸಂತೋಷ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.